ಸಿಗ್ನಲ್ದು ಸ್ವಲ್ಪ ಮಾಡಿಫಿಕೇಶನ್ ಹೇಳಿದ್ದೀವಿ, ಐ ಬಿ ಜಂಕ್ಷನ್ ಇದೆಯಲ್ವಾ ಅಲ್ಲಿ, ಅಲ್ಲ ಅದು ಏನಾಗಿದೆ ಸ್ವಲ್ಪ ಡಿವೈಡರ್ನ ಎಕ್ಸ್ಟೆಂಡ್ ಮಾಡಬೇಕು ಎರಡೂ ಕಡೆಗೂ. ನಾವು ಈ ಸಾಗರ ರೋಡ್ನಲ್ಲಿ ನೋಡ್ತು ಅಂದರೆ ಆಲ್ಮೋಸ್ಟ್ ಒಂದು 70 to 80 meters ಇದೆ ಡಿವೈಡರ್, ಅಂದರೆ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಒಂದು 4-5 seconds ಆಗೋಗ್ಬಿಡುತ್ತೆ. ಅದನ್ನು ಟೈಮಿಂಗ್ಸಲ್ಲೇ ಅಡ್ಜಸ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ, ಯಾಕಂದರೆ ಅಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಹೋಗಿರೋದ್ರಿಂದ ಮೇಲ್ಗಡೆ ಇವಾಗ ಏನೋ ಆಲ್ಟ್ರೇಷನ್ಸ್ ಮಾಡೋದು ಇಟ್ ವಿಲ್ ಬಿ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಅವರು. ಸ್ವಲ್ಪ ಸಜೆಷನ್ಸ್ ಹೇಳಿದ್ವಿ ನಾವು, ಅದನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ. ಇಲ್ಲ ಐ ಬಿ ಅದನ್ನೇ, ಐ ಬಿ ಅವ್ರಿಗೆ ಇನ್ನೊಂದು ಪೋಲ್ ಹಾಕ್ತು ಅಂತಂದರೆ ಅಗೇನ್ ದಟ್ ವಿಲ್ ಬಿ ಎ ಪ್ರಾಬ್ಲಮ್. ವಿ ಐ ಬಿ ಮೂಮೆಂಟ್ಸ್ ಆಗೋ ಟೈಮ್ನಲ್ಲಿ ಅಥವಾ ಸಾರ್ವಜನಿಕರು ಬೆಳಗ್ಗೆ, ಹಾಂ ಹೌದು ಹೌದು ಹೌದು, ಅದನ್ನು ಈಗ ಸಾಗರ ರೋಡ್ ಕಡೆಯಿಂದ ಏನು ಬರ್ತಿದ್ವಿ ಅದ್ರ ಜೊತೆಗೆ ಸಿಂಕ್ ಆಗಿದೆ ಈಗ. ಸೊ ಅದ್ರ ಜೊತೆಗೇನೆ ಅದು ಹಾಕಿರೋದನ್ನೇ ತುಂಬ ರೀಸೆಂಟಾಗಿ ಹಾಕಿರೋದ್ರಿಂದ ಆ ಟೈಮಿಂಗ್ಸ್ ಬೇಸ್ಡೇ ಈಗ ಮ್ಯಾನ್ಯುವಲ್ ಟೈಮಿಂಗ್ಸ್ ಏನು ಬರುತ್ತೆ ಅದ್ರ ಪ್ರಕಾರನೇ ಸಿಗ್ನಲ್ಸ್ನೆಲ್ಲನೂ ವರ್ಕಿಂಗ್ ಆಗ್ತಾ ಇರೋದು. ಬಟ್ ಅದನ್ನು ಈ ಸೆನ್ಸಾರ್ ಬೇಸ್ಡ್ ಸ್ವಲ್ಪ ಕರೆಕ್ಷನ್ಸ್ ಇತ್ತು, ಭಾಳ ಸಾರ್ವಜನಿಕರ ಕಡೆಯಿಂದನೂ ತುಂಬ ಕಂಪ್ಲೇಂಟ್ಸ್ ಬಂತು. ಈಗ ಸಡನ್ನಾಗಿ 30 seconds ಇರುತ್ತೆ, ಸಡನ್ನಾಗಿ 8 seconds ಅಥವಾ 9 seconds ಆಗಿಬಿಡುತ್ತೆ ಅಂತಂದು. ಆ ಸೆನ್ಸಾರ್ ಬೇಸ್ಡ್ ಆಗಿರೋದ್ರಿಂದ ನಾವು ಟೈಮಿಂಗ್ಸ್ನ ಹಾಕದೇ ಇರೋದು ಅಲ್ಲಿ ಒಳ್ಳೆಯದು ಅಂತಂದು ಅವ್ರಿಗೆ ಕೂಡ ಸಜೆಷನ್ ಮಾಡಿದ್ದೀವಿ. ಆಮೇಲೆ ಆಂಬರ್ಸ್ ಲೈಟ್ ಏನು ಬರುತ್ತಲ್ವ ಅದನ್ನು ಬರೀ 2-3 seconds ಮಾತ್ರನೇ ಇತ್ತು ಮುಂಚೆ. ಸೊ ಸಾರ್ವಜನಿಕರಿಗೂ ಕೂಡ ಸಿಗ್ನಲ್ನ ನಿಂತಿರುವಾಗ ಈ ಆಂಬರ್ ಲೈಟ್ ಬಂದಿದ ತಕ್ಷಣ ಅವ್ರಿಗೆ ಪ್ರಿಪ್ರೇಷನ್ ಆಗಲಿಕ್ಕೆ ಒಂದು 5-6 seconds ಟೈಮ್ ಬೇಕಾಗುತ್ತೆ. ಸೊ ಅದನ್ನು ಮಿನಿಮಮ್ 6 seconds ನೀವು ಮಾಡಬೇಕು ಅಂತಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಅದನ್ನು ಮಾಡ್ತಾರೆ. ಸೆನ್ಸಾರ್ ಏನಂತಂದರೆ ವೆಹಿಕಲ್ ಲೋಡ್ ಮೇಲೆ ಅದು ಸಿಗ್ನಲ್ ಎಷ್ಟು ಟೈಮ್ ಅಂತಂದ್ಬಿಟ್ಟು ಆಟೋಮೆಟಿಕಲಿ ಅಡ್ಜಸ್ಟ್ ಆಗುತ್ತೆ. ಅಂದರೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಒಂದು 15 seconds ಇರ್ತದೆ, ಮ್ಯಾಕ್ಸಿಮಮ್ ಒಂದು 60 seconds ಇರುತ್ತೆ. ಅದ್ರ ಮಧ್ಯದಲ್ಲಿ ಪ್ರತಿ ರೋಡ್ಗೂ 15 seconds ಹೋಗೇ ಹೋಗುತ್ತೆ ಮಿನಿಮಮ್. ಇನ್ ಕೇಸ್ ಯಾವುದಾದ್ರೂ ರೋಡ್ನಲ್ಲಿ ಜಾಸ್ತಿ ವೆಹಿಕಲ್ ಲೋಡ್ ಇದೆ ಅಂತಂದರೆ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ವರೆಗೂ ಅಲ್ಲಿ ಗ್ರೀನ್ ಸಿಗ್ನಲ್ ಇರುತ್ತೆ. ಸೊ ಅಲ್ಲಿ ಯಾವುದೋ ರೋಡ್ನಲ್ಲಿ ನಿಮಗೆ ವೆಹಿಕಲ್ಸ್ ಇಲ್ಲ ಅಂತಂದರೆ ಆಟೋಮೆಟಿಕಲಿ 15 seconds 6 seconds ಆಂಬರ್ ಲೈಟ್ ಬಂದುಬಿಟ್ಟು ನೆಕ್ಸ್ಟು ರೆಡ್ ಲೈಟಿಗೆ ಇದಾಗುತ್ತೆ. ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಸಾರ್ವಜನಿಕರಿಗೂ ಕೂಡ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಗೊಂದಲಗಳು ಇರ್ತವೆ, ಬಟ್ ಸರಿ ಹೋಗುತ್ತೆ ಒಂದು ಮಂತ್. ಅದು ಸ್ವಲ್ಪ ಟ್ರಾಫಿಕ್ದು ಇನ್ಫ್ರಾಸ್ಟ್ರಕ್ಚರ್ ವೈಸು ಸ್ಮಾರ್ಟ್ ಸಿಟಿ ಅವ್ರು ಮಾಡ್ತಾ ಇದ್ದಾರೆ. ಈವನ್ ಸೈನ್ ಬೋರ್ಡ್ಸ್ ಕೂಡ ಅವ್ರಿಗೆ ನಾವು ರಿಕ್ವೆಸ್ಟ್ನ ಕಳಿಸ್ಕೊಟ್ಟಿದ್ದೀವಿ, ಇಷ್ಟು ಕಡೆ ಸೈನ್ ಬೋರ್ಡ್ಸ್ ಬೇಕಾಗುತ್ತೆ, ಈಗ ನೋ ಪಾರ್ಕಿಂಗು ಅಥವಾ ಹೆವಿ ವೆಹಿಕಲ್ಸ್ ರಿಸ್ಟ್ರಿಕ್ಷನ್ಸು, ಒನ್ ವೇದು, ಆ ರೀತಿ ಎಲ್ಲ ಸಾಕಷ್ಟು ಸೈನ್ ಬೋರ್ಡ್ಸ್ನು ಕೊಟ್ಟಿದ್ದೀವಿ. ಸಿವಿಲ್ ವರ್ಕ್ಸ್ ಆಗ್ತಾ ಇದೆ, ಆಲ್ಮೋಸ್ಟ್ ಒಂದು 80% ಕಂಪ್ಲೀಟ್ ಆಗಿದೆ, ಇನ್ನೊಂದು 20% ಮಾತ್ರ ಬಾಕಿ ಇದೆ.